ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬಚ್ಚನ್ ದಾಂಪತ್ಯದಲ್ಲಿ ಬಿರುಕು ಬಿದ್ದಿದೆ, ಶೀಘ್ರದಲ್ಲೇ ಡಿವೋರ್ಸ್ ಪಡಿತಾ ಇದ್ದಾರೆ ಅನ್ನೋ ವದಂತಿ ಕೇಳಿ ಬಂದಿತ್ತು. ಅಷ್ಟೇ ಅಲ್ಲದೆ ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೆದಿದ್ವು. ಆದ್ರೆ ಇದೀಗ ಅಚ್ಚರಿಯ ಬೆಳವಣಿಗೆಯೊಂದು ನಡೆದಿದೆ. ಅಭಿಷೇಕ್ ಐಶ್ಗೆ ದುಬಾರಿ ಗಿಫ್ಟ್ ಒಂದನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಅಷ್ಟಕ್ಕೂ ಐಶ್ಗೆ ಅಭಿಷೇಕ್ ಕೊಟ್ಟ ಗಿಫ್ಟ್ ಏನು, ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ, ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಶ್ವರ್ಯ ಹಾಗೂ ಅಭಿಷೇಕ್ ದಾಂಪತ್ಯ ವಿಚಾರ ಸದ್ಯ ಬಿ ಟೌನ್ ಅಲ್ಲಿ ಭಾರಿ ಸೌಂಡ್ ಮಾಡ್ತಾ ಇದೆ. ಎಲ್ಲೆಡೆ ಇದ್ರ ಬಗ್ಗೆನೆ ಚರ್ಚೆ ಆಗ್ತಾ ಇದೆ. ಈ ಗಾಸಿಪ್ ಇಷ್ಟೊಂದು ಜೋರಾಗಿ ಹಬ್ಬಲು ಕಾರಣ ಅನಂತ್ ಅಂಬಾನಿ ಮದುವೆ ದಿನ ನಡೆದ ಘಟನೆ. ಮದುವೆ ಸಮಾರಂಭಕ್ಕೆ ಅಭಿಷೇಕ್ ಹಾಗೂ ಮನೆಯವರೆಲ್ಲ ಒಟ್ಟಾಗಿ ಬಂದಿದ್ರೆ ಐಶ್ವರ್ಯ ಹಾಗೂ ಮಗಳು ಪ್ರತ್ಯೇಕವಾಗಿ ಬಂದಿದ್ರು. ಅಷ್ಟೇ ಅಲ್ಲದೆ ಮದುವೆಯ ಬಳಿಕ ಮಗಳ ಜೊತೆ ಐಶ್ ಫಾರಿನ್ಗೆ ಹೋಗಿದ್ರು. ಇದರಿಂದಾಗಿ ಬಚ್ಚನ್ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ಲ, ಐಶ್ ಹಾಗೂ ಅಭಿಷೇಕ್ ಡಿವೋರ್ಸ್ ಪಡಿತಾ ಇದ್ದಾರೆ ಅನ್ನೋ ವಿಚಾರ ಮುನ್ನೆಲೆಗೆ ಬಂತು. ಆದ್ರೀಗ ಅಭಿಷೇಕ್ ಬಚ್ಚನ್ ಐಶ್ವರ್ಯ ರೈಗೆ ಕಾರು ಗಿಫ್ಟ್ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟ ಫೋಟೋ ಕೂಡ ವೈರಲ್ ಆಗ್ತಾ ಇದೆ. ಹೌದು, ಅಭಿಷೇಕ್ ಬಚ್ಚನ್ ಹೊಸ ಕಾರು ಖರೀದಿ ಮಾಡಿದ್ದಾರೆ ಅಂತ ವರದಿಯಾಗಿದೆ. ಸೋದರಳಿಯ ಅಗಸ್ತ್ಯ ನಂದ, ಸೊಸೆ ನವ್ಯ ನವೇಲಿ ನಂದ ಮತ್ತು ಶಾರುಖ್ ಖಾನ್ ಅವರ ಪುತ್ರಿ ಸುಹಾನಾ ಖಾನ್ ಅವರನ್ನ ಅಭಿಷೇಕ್ ಹೊಸ ಕಾರಿನಲ್ಲಿ ಡಿನ್ನರ್ಗೆ ಕರ್ಕೊಂಡು ಹೋಗಿದ್ದಾರೆ. ಆಗ ಹಲವರ ಗಮನ ಅಭಿಷೇಕ್ ಬಚ್ಚನ್ ಅವರ ಹೊಸ ಕಾರಿನ ನಂಬರ್ ಪ್ಲೇಟ್ ಕಡೆಗೆ ಹೋಗಿದೆ. ಐಶ್ವರ್ಯ ಅವರ ಫೇವರೇಟ್ ಸಂಖ್ಯೆಯನ್ನೇ ಅಭಿಷೇಕ್ ತಮ್ಮ ಕಾರಿನ ನಂಬರ್ ಪ್ಲೇಟ್ ಮಾಡಿಕೊಂಡಿದ್ದಾರೆ. ಐಶ್ವರ್ಯ ರೈ ಬಳಿ ಮರ್ಸಿಡ್ ಬೆನ್ಸ್ ಎಸ್ ಕ್ಲಾಸ್ ಕಾರು ಇತ್ತು. ಈಗ ಅದನ್ನ ಮಾರಾಟ ಮಾಡಲಾಗಿದೆ. ಈ ಕಾರಿನ ಸಂಖ್ಯೆ 50-50 ಆಗಿತ್ತು. ಈಗ ಅಭಿಷೇಕ್ ಬಚ್ಚನ್ ಅವರ ಹೊಸ ಕಾರಿನ ಸಂಖ್ಯೆ ಕೂಡ 50-50 ಆಗಿದೆ. ಹೀಗಾಗಿ ಕೆಲವರು ಅಭಿಷೇಕ್ ಅವರು ಐಶ್ಗೆ ಹೊಸ ಕಾರು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಅಭಿಷೇಕ್ ಅವರು ಐಶ್ವರ್ಯ ಅವರ ಫೇವರೇಟ್ ಸಂಖ್ಯೆಯನ್ನೇ ತಮ್ಮ ಕಾರಿನ ಸಂಖ್ಯೆಯನ್ನಾಗಿ ಮಾಡಿಕೊಂಡಿದ್ದಾರೆ ಅಂತ ಮಾತನಾಡ್ತಿದ್ದಾರೆ. ಆದ್ರೆ ಐಶ್ಗೆ ಅಭಿಷೇಕ್ ಗಿಫ್ಟ್ ನೀಡಿರೋ ಬಗ್ಗೆ ಅಭಿಷೇಕ್ ಆಗ್ಲಿ ಐಶ್ ಆಗ್ಲಿ ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ. ಆದ್ರೀಗ ಅಭಿಷೇಕ್ ಕಾರು ಖರೀದಿಸಿರೋದು, ಐಶ್ ಇಷ್ಟದ ಸಂಖ್ಯೆಯನ್ನ ನಂಬರ್ ಪ್ಲೇಟ್ಗೆ ಹಾಕಿರೋದ್ರಿಂದ ವಿಚ್ಛೇದನ ವಿಚಾರಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ನಮಸ್ಕಾರ.